हाय एल्लरिगू वेलकम टू माय चैनल कर्नाटक परीक्षा प्राधिकारदिंद सेकेंड राउंड काउंसलिंग स्टार्ट आगता इदे सीट मैट्रिक्स ना रिलीज माडिदारे ऑप्शन एंट्री माडोदक्के लिंक एक्टिवेट माडिदारे केलवु विद्यार्थिगळिगे फर्स्ट राउंड नल्लि सीट सिक्के इरलिल्ल हागे इन्नु केलवु विद्यार्थिगळिगे फर्स्ट राउंड नल्लि सीट सिक्कित्तु बट नीवु अन्कोंडिरो कॉलेज अथवा कोर्स सिक्किरलिल्ल ಹಾಗಾದ್ರೆ ಈಗ ಸೆಕೆಂಡ್ ರೌಂಡ್ ನಲ್ಲಿ ಅಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತಾ ಅಥವಾ ಸಿಗಲ್ವಾ ಸೆಕೆಂಡ್ ರೌಂಡ್ ನಲ್ಲಿ ನಂಬರ್ ಆಫ್ ಸೀಟ್ ಜಾಸ್ತಿ ಆಗುತ್ತಂತೆ ನಿಜನಾ ಈಗ ನಮಗೆ ಸಿಕ್ಕಿರೋ ಸೀಟ್ ಗಿಂತ ಇನ್ನು ಒಳ್ಳೆ ಕಾಲೇಜು ಸಿಗುತ್ತಾ ಹೀಗೆ ಬಹಳಷ್ಟು ವಿದ್ಯಾರ್ಥಿಗಳು ಡೌಟ್ಸ್ ಗಳನ್ನು ಕೇಳ್ತಾ ಇದ್ದಾರೆ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಓಕೆ ಈಗ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಿದೆ ನೀವು ಸೀಟ್ ಮ್ಯಾಟ್ರಿಕ್ಸ್ ನ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಬಹುದು ನೀವೀಗ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮ್ಮ ಮೈಂಡ್ ಅಲ್ಲಿ ಒಂದು ಫಿಕ್ಸ್ ಮಾಡ್ಕೊಳ್ಳಿ ಸಪೋಸ್ ನಮಗೆ ಈಗ ಸೀಟ್ ಸಿಕ್ಕಿದ್ರು ನೀವು ಆ ಕಾಲೇಜಿಗೆ ಹೋಗಲ್ಲ ಅನ್ನಂಗಿದ್ರೆ ಆ ಕಾಲೇಜ್ ನ ಮೊದಲು ಡಿಲೀಟ್ ಮಾಡಿ ಫಸ್ಟ್ ರೌಂಡ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಿದಿರಾ ನಿಮಗೆ ಒಂದು ಕಾಲೇಜ್ ಸಿಕ್ಕಿದೆ ಈಗ ಸೆಕೆಂಡ್ ರೌಂಡ್ ಅಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿರೋ ಪ್ರಯಾರಿಟಿನಲ್ಲಿ ಹೈಯರ್ ಲೆವೆಲ್ ಸೀಟ್ ಗಳು ಕ್ಯಾನ್ಸಲ್ ಆಗೋದಿಲ್ಲ ಲೋಯರ್ ಲೆವೆಲ್ ಸೀಟ್ ಗಳು ಕ್ಯಾನ್ಸಲ್ ಆಗಿರ್ತವೆ ಆ ಹೈಯರ್ ಲೆವೆಲ್ ಸೀಟ್ ಗಳಲ್ಲಿ ನಿಮಗೆ ಯಾವ ಕಾಲೇಜ್ ಬೇಡ ಅದನ್ನ ಫಿಕ್ಸ್ ಮಾಡ್ಕೊಳ್ಳಿ ಅದನ್ನ ಮೊದಲು ನೋಡಿ ನೋ ಬೇಡ ಅನ್ನಂಗಿದ್ರೆ ಆ ಕಾಲೇಜ್ ಡಿಲೀಟ್ ಮಾಡಿ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ನೋಡ್ಕೊಂಡು ಸಪೋಸ್ ನಿಮಗೆ ಯಾವುದೋ ಕಾಲೇಜಲ್ಲಿ ಸೀಟ್ ಇಲ್ಲ ಈಗ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಅಂತ ನೀವು ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡಬೇಡಿ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ನೋಡಿ ಆಪ್ಷನ್ ಎಂಟ್ರಿ ಮಾಡಬೇಡಿ ಫಸ್ಟ್ ಆಫ್ ಆಲ್ ಯಾಕೆ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ 3 ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡ ವಿದ್ಯಾರ್ಥಿಗಳಿಗೆ ಏನಾಗಿರುತ್ತೆ ಅಂದ್ರೆ ಅವರಿಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ಬಟ್ ಆ ವಿದ್ಯಾರ್ಥಿಗಳು ಚಾಯ್ಸ್ 3 ಚಾಯ್ಸ್ 4 ನ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸಿಸ್ಟ್ ಆಗಿಬಿಟ್ಟಿರ್ತಾರೆ ಆಗ ಅವರಿಗೆ ಅಲಾಟ್ ಆಗಿದ್ದ ಸೀಟ್ ಗಳು ಈಗ ಸೆಕೆಂಡ್ ರೌಂಡ್ ಅಲ್ಲಿ ಆಡ್ ಅಪ್ ಆಗ್ತವೆ ಟೈಮ್ ಏನಾಗಿರುತ್ತೆ ಅಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆದ್ಮೇಲೆ ಸೀಟ್ ಗಳು ಕ್ಯಾನ್ಸಲ್ ಆಗ್ತವೆ ಅದಕ್ಕೋಸ್ಕರ ನೀವು ಸೀಟ್ ಮ್ಯಾಟ್ರಿಕ್ಸ್ ಅನ್ನು ನೋಡಕ್ಕೆ ಹೋಗಬೇಡಿ ನಿಮಗೆ ಈಗ ಯಾವ ಕಾಲೇಜ್ ಬೇಕೋ ನಿಮ್ಮ ಪ್ರಯಾರಿಟಿನಲ್ಲಿ ಹೈಯರ್ ಆರ್ಡರ್ ಕಾಲೇಜುಗಳು ಇದ್ರೆ ಅವನ್ನ ಹಾಗೆ ಬಿಡಿ ರೀಅರೇಂಜ್ ಮಾಡ್ಕೊಳ್ಳಿ ಬಟ್ ಡಿಲೀಟ್ ಮಾಡಕ್ಕೆ ಹೋಗಬೇಡಿ ನಿಮಗೆ ಸೀಟ್ ಬೇಕಿಲ್ಲ ಅಂದ್ರೆ ಮಾತ್ರ ಬೇಕಾದ್ರೆ ಡಿಲೀಟ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಪ್ರಯಾರಿಟಿನಲ್ಲಿ ಬೇಕಾದ್ರೆ ರೀಅರೇಂಜ್ ಮಾಡ್ಕೊಳ್ಳಿ ನೀವು ಈಗ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿದ್ರೆ ನೀವು ಅಡ್ಮಿಷನ್ ಆಗೇ ಆಗ್ತೀವಿ ಅನ್ನಂಗಿದ್ರೆ ಅಂತ ಕಾಲೇಜುಗಳನ್ನ ಪ್ರಯಾರಿಟಿನಲ್ಲಿ ರೀಅರೇಂಜ್ ಮಾಡ್ಕೊಳ್ಳಿ ಇನ್ ದ ಸೇಮ್ ವೇ ಫಸ್ಟ್ ರೌಂಡ್ ಅಲ್ಲಿ ಕೆಲವು ವಿದ್ಯಾರ್ಥಿಗಳು ಚಾಯ್ಸ್ ಟು ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವರಿಗೆ ಒಳ್ಳೊಳ್ಳೆ ಕಾಲೇಜುಗಳು ಸಿಕ್ಕಿತ್ತು ಅವರು ಚಾಯ್ಸ್ ಟು ಸೆಲೆಕ್ಟ್ ಮಾಡ್ಕೊಂಡಿದ್ದು ಈಗ ಮೆಡಿಕಲ್ ಕಾಲೇಜಲ್ಲಿ ಅವ್ರಿಗೆ ಸೀಟ್ ಸಿಕ್ಕಿದಾಗ ಫಸ್ಟ್ ರೌಂಡ್ ಅಲ್ಲಿ ಅಂತಹ ವಿದ್ಯಾರ್ಥಿಗಳು ಮೆಡಿಕಲ್ಗೆ ಆ ಡೆಂಟಲ್ಗೆ ಜಾಯಿನ್ ಆಗ್ತಾರೆ ಅಲ್ಲಿ ಅವರಿಗೆ ಅಲಾಟ್ ಆಗಿದ್ದ ಸೀಟ್ಗಳು ಅಗೈನ್ ಈಗ ಸೆಕೆಂಡ್ ರೌಂಡ್ ಅಲ್ಲಿ ಆಡಪ್ ಆಗ್ತವೆ ಅದಕ್ಕೋಸ್ಕರ ನೀವು ಸೀಟ್ ಮೆಟ್ರಿಕ್ಸ್ ಅಲ್ಲಿ ಅವು ಎಂಟ್ರಿ ಆಗಿದ್ರೆ ಓಕೆ ಇಲ್ಲ ಅಂದ್ರೆ ಆ ಕಾಲೇಜ್ ಕೂಡ ಆಡಪ್ ಆಗಿರಲ್ಲ ಸೀಟ್ ಮೆಟ್ರಿಕ್ಸ್ ಅಲ್ಲಿ ತೋರಿಸಲ್ಲ ಅದಕ್ಕೆ ನೀವೇನ್ ಮಾಡ್ತೀರಾ ಅಂದ್ರೆ ನಿಮ್ಮ ಪ್ರಯಾರಿಟಿಯಲ್ಲಿ ನಿಮಗೆ ಬೇಕಾಗಿರೋ ಕಾಲೇಜ್ಗಳನ್ನ ರೀಅರೇಂಜ್ ಮಾಡ್ಕೊಳ್ಳಿ ಈಗ ಸೆಕೆಂಡ್ ರೌಂಡ್ ಅಲ್ಲಿ ಹೊಸ ಕಾಲೇಜ್ಗಳನ್ನ ಆಡ್ ಮಾಡೋದಕ್ಕಾಗಲ್ಲ ರೈಟ್ ಸೊ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕೇರ್ಫುಲ್ ಆಗಿರಿ ಇದಿಷ್ಟೇ ಇವತ್ತಿನ ನಿಮ್ಮ ಡೌಟ್ಸ್ಗಳಿಗೆ ನಮ್ಮ ಸೊಲ್ಯೂಷನ್ ಟೇಕ್ ಕೇರ್ ಬಾಯ್ ಬಾಯ್